ಸೊ ಇನ್ನು ಗಾಡಿ ಬಂದಿಲ್ಲ, ನಾವು ಹೊರಡಬೇಕು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ 5 ಗಂಟೆಗೆ ಎದ್ದು, ಅಂದರೆ ನಾನು 3:30 4 ಗಂಟೆಗೆ ಎದ್ದೆ. ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ರೆಡಿ ಮಾಡಿ ನಾನು ರೆಡಿ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಇನ್ನು ಗಾಡಿ ಬಂದಿಲ್ಲ, ಹೊರಡಬೇಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಫಂಕ್ಷನ್ ಇದೆ ಅಂತ ನಾನು ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮಗೂ ಕೂಡ ಒಂದು ಒಳ್ಳೊಳ್ಳೆ ಕಮೆಂಟ್ ನೋಡಿದರೆ ನಮಗೂ ಕೂಡ ಖುಷಿಯಾಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಹೊರಟದ್ದು 4:45 ಎದ್ದು ರೆಡಿ ಆದ್ವಿ, ಬಟ್ ಅವ್ರು ಬರೋದು ಲೇಟ್ ಆಯಿತು. ಅವ್ರು ಬಂದದ್ದೇ 6:30. ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರೊಳಗೆ 8:00 8:30 ಆಗಿತ್ತು. ಸೊ ರೂಮ್ ಮಾಡಿದ್ರಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀನಿ ರೂಮಿಗೆ. ಈ ದೇವಸ್ಥಾನ ಬಂದು ಹಾಸನ ಹತ್ರ ಪರ್ದಮ್ಮನ ದೇವಸ್ಥಾನ. ಸೊ ಹಾಸನ ಅಕ್ಕಪಕ್ಕ ಹಳ್ಳಿಲಿ ಇರೋರಿಗೆ ಗೊತ್ತಿರುತ್ತೆ, ಅಕ್ಕಪಕ್ಕ ದೂರವ್ರಿಗೆ ಗೊತ್ತಿರುತ್ತೆ ಇದು ದೇವಸ್ಥಾನದ ಹೆಸರು ಏನು ಅಂತ. ಸೊ ಇದು ಪರ್ದಮ್ಮನ ದೇವಸ್ಥಾನ. ನಮ್ಮ ಅಕ್ಕನ ಮಗನಂದು ಒಂದು ಹರಕೆ ಇತ್ತು, ಹಾಗೆ ಅವನು ಬರ್ತಡೇ ದಿನ ಇಟ್ಕೊಂಡು ನಾವು ಹರಕೆ ತೀರಿಸೋಣ ಅಂತ ಹೇಳ್ಬಿಟ್ಟು ತೀರಿಸ್ತಾ ಇದ್ದೀವಿ. ಇನ್ನೂ ಬರ್ತಡೇದೇನು ನಾವು ಸೆಲೆಬ್ರೇಟ್ ಮಾಡಿಲ್ಲ. ಸೊ ಹಂಗಾಗಿ ಅದು ಹರಕೆನ ತೀರಿಸೋಣ ಅಂತ ಬಂದಿದ್ವಿ. ಇದು ರೂಮ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದು ಅಡುಗೆ ಎಲ್ಲ ಮಾಡೋಕ್ಕೆ ಆ ರೂಮಲ್ಲಿ ಬಂದು ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸಾಮಾನು ಅಂದರೆ ಸಾಂಬಾರೆಲ್ಲ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಈಗ ಟ್ರೆಂಡಿಂಗ್ ಸಾಂಗ್ಸು. ಸೊ ನಾನು ಕೂಡ ಹೇಳಿದೆ ವಾಯ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀವಿ, ಟೊಮೊಟೊ ಪಲಾವ್ ಮಾಡ್ತಿದ್ದೀವಿ ತಿಂಡಿಗೆ. ಸೊ ಇದು ಪಾರ್ಟ್ 1, ಪಾರ್ಟ್ 2 2 ಮಾಡ್ತಿದ್ದೀನಿ, ಒಂದರಲ್ಲೇ ಕಂಪ್ಲೀಟ್ ಆಗೋಲ್ಲ. ಹಂಗಾಗಿ